Mahadevi, Mahadevi. Amnor na drishna mada akku namgu ide bidi namana. Hey, ninna purana kelostu taalme samaya nanna lilla. Nadiri acha. Nadiri ma kai nortira nadiri acha. ದೇವರ ದರ್ಶನ ಮಾಡೋದನ್ನ ತಡೆಯೋದಕ್ಕೆ ನೀನ್ ಯಾರು? ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕೊಳ್ಬಿಡುತ್ತಂತ. ನಡೀರಿ ಆಚೆ, ನಡೀರಿ ಮಾ ಕೈ ನೋಡ್ತೀರಾ, ನಡೀರಿ ಆಚೆ. ದೇವ್ರ ದರ್ಶನ ಮಾಡೋದನ್ನ ತಡೆಯೋದಕ್ಕೆ ನೀನ್ ಯಾರು? ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕೊಳ್ಬಿಡುತ್ತಂತ. ನಡೀರಿ ಆಚೆ, ನಡೀರಿ ಮಾ ಕೈ ನೋಡ್ತೀರಾ, ನಡೀರಿ ಆಚೆ. ಈ ಹುಡುಗಿ ಭಕ್ತಿಯಿಂದ ಅಮ್ಮನವ್ರ ಸ್ತೋತ್ರ ಹೇಳ್ಬಿಟ್ರೆ ಗರ್ಭಗುಡಿ ಬಾಗ್ಲು ತೆಕ್ಕೊಳ್ಬಿಡುತ್ತಂತ. ರಶ್ಮಿ ಅಮ್ಮ ತುಂಬಾ ತೊಂದ್ರಲ್ಲಿದ್ದಾರೆ, ಅವ್ರಿಗೆ ಆಗಿರೋ ಗಾಯಗಳಿಂದ ತುಂಬಾ ಒದ್ದಾಡ್ತಿದ್ದಾರೆ. ಅವರು ನೋವು ತಡೆಯಕ್ಕಾಗದೆ ಪಾಪ ತುಂಬಾ ಅಳ್ತಿದ್ದಾರೆ. ಅದನ್ನ ಅವ್ರ ಅಪ್ಪ ಅಮ್ಮ ನೋಡಕ್ಕಾಗದೆ ತುಂಬಾ ಸಂಕಟ ಪಡ್ತಿದ್ದಾರೆ. ನಿಂಗೆ ಅವ್ರ ಬಗ್ಗೆ ಕೋಪ ಬಂದಿರೋದಕ್ಕೆ ಹಿಂಗೆಲ್ಲ ಆಗ್ತಿದೆಯಂತೆ. ಎಲ್ಲಾ ಕೊಲೆಗಳು ನಡೆದಿರೋದು ತ್ರಿಶೂಲದಿಂದಾನೆ. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ತ್ರಿಶೂಲ ಪರೀಕ್ಷೆ ಕೊಡ್ಬೇಕು ಕೊಡಿ ಅಂತ ಇವತ್ ಕೇಳ್ತೀರಾ, ನಾಳೆ ದಿವಸ ಅಮ್ಮನವ್ರನ್ನೇ ಕೊಡಿ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತೀರಾ? ಕಾಲ ಬಂದ್ರೆ ಅದನ್ನು ಮಾಡ್ಬೇಕಾಗುತ್ತೆ. ಸರ್ಕಾರದ ಅಧಿಕಾರಿನ ಈ ರೀತಿ ಅವಮಾನ ಮಾಡಿ ತಪ್ಪು ಮಾಡ್ತಿದ್ದೀರಾ ಬಿಡಿ ಶಾಸ್ತ್ರಿಗಳೇ. ದೇವಸ್ಥಾನದೊಳಗಡೆ ಹೆಜ್ಜೆ ಇಡಬಾರದು. ಏಯ್ ಮೂರ್ಖ ಹೆಂಗಸೆ, ಅಮ್ಮನವ್ರನ್ನೇ ಪರೀಕ್ಷೆ ಮಾಡೋದಕ್ಕೆ ನೋಡ್ತೀಯಾ? ಹೋಗ್ತಾ ಇರು ಇಲ್ಲಿಂದ. ಅಮ್ಮ ಇದ್ದಿದೆಯಲ್ವೇ? ರಶ್ಮಿ ಅಮ್ಮ ತುಂಬಾ ಒಳ್ಳೆಯವರು, ದಯವಿಟ್ಟು ಅವ್ರ ಮೇಲೆ ಇರೋ ಕೋಪನ ಬಿಟ್ಬಿಡು, ಅವ್ರನ್ನ ಬೇಗ ವಾಸಿ ಮಾಡು, ಇಷ್ಟೇ ನಾನು ಕೇಳ್ಕೊಳ್ಳೋದು. ಹಿರಣ್ಮ ಈ ಕೆಂಡದಾರ್ತಿ ಮಾಡ್ತಿದ್ದಾಳ್ ಕಣೋ. ಇಂತ ಎಳೆ ಚರ್ಮ ಮೈ ಕೈಯೆಲ್ಲ ಸುಟ್ಕೊಂಡ್ರೆ ಹಿರಣ್ಮೆ. ರಶ್ಮಿ ಅಮ್ಮ ಅವ್ರಿಗೆ ಮೈ ತುಂಬಾ ಗಾಯ ಆಗಿದೆ, ಅದು ವಾಸಿಯಾಗಬೇಕು ಅಂದ್ರೆ ಕೆಂಡದಾರ್ತಿ ಮಾಡ್ಬೇಕು ಅಂತ ರಶ್ಮಿ ಅಮ್ಮ ಅವರು ತಾಯಿ ಹೇಳಿದ್ರು. ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಈ ಮಗು ವಯಸ್ಸೇನು, ಇವಳು ಚರ್ಮ ಸುಳುತ್ತೆ ಅಂತ ಬುದ್ಧಿ ಬೇಡವಾ? ಅಂತ ಕೆಲಸ ಎಲ್ಲ ಮಾಡಿಸ್ತಿಲ್ರಿ. ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾಳೆನೇ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳ್ತೀನಿ.
ಆದ್ರೆ ಈಗ ನನಗೆ ತುರ್ತಾ ಕೆಲಸ ಇದೆ. ಮತ್ತೊಮ್ಮೆ ಭೇಟಿಯಾದಾಗ ನಾನು ಎಲ್ಲ ವಿವರವಾಗಿ ಹೇಳ್ತೀನಿ. ಹೌದಾ? ಸರಿ, ಹಾಗಾದ್ರೆ ಮತ್ತೆ ಬಂದಾಗ ಮರಿಬಾರ್ದು, ನನ್ನ ಪಾಠಕ್ಕೆ ತುಂಬಾ ಸಹಾಯ ಆಗುತ್ತೆ. ಖಂಡಿತ ಮರೆಯೋದಿಲ್ಲ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಎಲ್ಲ ವಿಷಯಗಳಲ್ಲೂ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಯಾವ ವಿಷಯ ಬೇಕಾದ್ರೂ ಕೇಳು, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ನನಗೆ ಯಾವ ವಿಷಯದಲ್ಲೂ ಯಾವ ಸಹಾಯನೂ ಬೇಕಾಗಿಲ್ಲ. ನಾನು ವಿರೂಪಾಕ್ಷಸ್ವಾಮಿಗಳ ಮೊಮ್ಮಗಳು. ಆದ್ರೆ ಏನಾಯ್ತು, ಯಾಕೆ ನಿಲ್ಸ್ಬಿಟ್ಟೆ? ಆದ್ರೆ ನನಗೆ ಒಬ್ಳು ಶತ್ರು ಇದ್ದಾಳೆ, ಅವಳಿಂದ ನನಗೆ ದಿನ ಅವಮಾನ ಆಗ್ತಿರುತ್ತೆ. ಹಿರಣ್ಮಯಿ ತಾನೆ ಆ ನಿನ್ನ ಶತ್ರು? ಹೌದು, ನಿಮಗೆ ಗೊತ್ತಾಯ್ತು? ನಾನು ಆಗ್ಲೇ ನಿನ್ಗೆ ಹೇಳ್ದೆ, ನನ್ಗೆ ನಿನ್ ಬಗ್ಗೆ ನಿನ್ ಕುಟುಂಬದ ಬಗ್ಗೆ ಎಲ್ಲ ಗೊತ್ತು ಅಂತ. ಹೌದಾ? ನಿನ್ನ ಶತ್ರು ಹಿರಣ್ಮಯಿ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ, ಅದಕ್ಕೆ ತಾನೆ ನಾನ್ ಇಲ್ಲಿಗೆ ಬಂದಿರೋದು. ಅಯ್ಯೋ ಬಿಡಿ, ನಿಮ್ಮಿಂದ ಅವಳಿಗೆ ಏನ್ ತೊಂದರೂ ಮಾಡಕ್ಕಾಗಲ್ಲ. ನನ್ಗೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಾಗಂತ ನೀವ್ ಅನ್ಕೊಂಡಿದ್ರೆ ಅಷ್ಟೇ, ಆ ಹಿರಣ್ಮಯಿ ತುಂಬಾ ಶಕ್ತಿಶಾಲಿ, ಅವಳ ಹತ್ರ ಯಾವ್ದೋ ಒಂದು ಶಕ್ತಿ ಇದೆ. ಹೌದಾ? ನನ್ನ ಹತ್ರ ಕೂಡ ಬೇಕಾದಷ್ಟು ಶಕ್ತಿಗಳಿದ್ದಾವೆ. ಅವಳ ಹತ್ರ ಇರೋ ಶಕ್ತಿಗಳಿಗಿಂತ ನನ್ನ ಶಕ್ತಿಗಳು ತುಂಬಾ ದೊಡ್ಡದು. ಅಯ್ಯೋ ಬಿಡಿ, ನೀವ್ ಹಂಗ ಅನ್ಕೊಂಡಿದೀರ ಅಷ್ಟೇ, ಆ ಹಿರಣ್ಮಯಿಗೆ ನೀವೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವಳ ಹತ್ರ ವಿಚಿತ್ರವಾದ ಒಂದು ಶಕ್ತಿ ಇದೆ. ಹೌದಾ? ನನ್ನ ಹತ್ರ ಇರೋ ಶಕ್ತಿಗಳು ಅವಳ ಶಕ್ತಿಗಳಿಗಿಂತ ಹೆಚ್ಚು ಅಂತ ಆದ್ರೆ ನೀನು ನನ್ನ ಮಾತನ್ನ ಕೇಳಬೇಕು. ನಾನ್ ಸಾಬೀತ್ ಮಾಡಿ ತೋರಿಸ್ತೀನಿ, ನಾನ್ ಹೇಳಿದ ಹಾಗೆ ಕೇಳ್ಬೇಕು. ಮೊದ್ಲು ಅದನ್ನ ಸಾಬೀತ್ ಮಾಡಿ ತೋರಿಸಿ, ಆಮೇಲೆ ನೀವ್ ಹೇಳಿದ ಮಾತೆಲ್ಲ ನಾನು ಕೇಳ್ತೀನಿ. ಅದು ಮಾತು ಅಂದ್ರೆ ಮಾತಿಗ್ ತಪ್ಪೋದಿಲ್ಲ ತಾನೆ. ನಾನು ವಿರೂಪಾಕ್ಷಸ್ವಾಮಿಗಳ ಮೊಮ್ಮಗಳು, ನಾನು ಆಡಿದ ಮಾತನ್ನ ಯಾವತ್ತೂ ತಪ್ಪಲ್ಲ, ನಿಮಗೆ ಗೊತ್ತಾ? ನೋಡೇ ಬಿಡೋಣ. ಹಿರಣ್ಮಯಿ ಶಕ್ತಿಗಿಂತ ನಿಮ್ ಶಕ್ತಿನೇ ದೊಡ್ಡದು ಅಂತ ಹೇಗ್ ಸಾಬೀತ್ ಮಾಡಿ ತೋರಿಸ್ತೀರಾ? ಮೊದ್ಲು ಅದನ್ನ ಹೇಳಿ. ಮಡೆ ನಿನ್ ಪೆನ್ಸಿಲ್ ಇಂದ ಚೀಲ ತಾನೆ? ಸರಿ. ಏ, ಎಲ್ರು ಬನ್ನಿ, ಎಲ್ರು ಬನ್ನಿ. ನೀನ್ ನಿಂತಲ್ಲಿ ಇದನ್ನ ಅಲ್ಲಾಡ್ಸಿದ್ರೆ ಅವಳು ಮಾಡಿದ ಕೆಲಸ ಎಲ್ಲ ಅಳ್ಸೋಗುತ್ತೆ. ನೋಡು ಮಗ, ಗೊತ್ತಿಲ್ಲದವರು ಜಾಕಿಂದ ಏನು ದೂರದ ಪ್ರಯಾಣ, ಸ್ವಲ್ಪ ತ್ರಾಸ ಅನ್ನಿಸ್ತದೆ. ಸಾಗರ್, ಒಂದು ಕೆಲಸ ಮಾಡು, ನೀನು ಈಕೆ ಜೋಡಿ ಹೋಗಿ ಬಿಟ್ಟು ಬಂದ್ಬಿಡು. ಬೇಡ, ಯಾರು ಬರೋದು ಬೇಡ, ನಾನು ಡ್ರೈವರ್ ಜೊತೆ ಹೋಗ್ತೀನಿ. ಹೊರಡೋ ಹೊತ್ತಲ್ಲಿ ಹೋಗ್ ಬತ್ತೆ ಅಂತ ಹೇಳಕ್ಕೂ ಇಲ್ಲೇವ. ಎಲ್ಲಿ ಹೋದ ಈ ಸಾಗರ? ಆಟದಲ್ಲಿ ಸೋತಾಗ ಕುಗ್ಗೋದರ ಬದಲು ಆ ಎದುರಾಳಿ ಆಟಗಾರ ಏನ್ ಆಟ ಆಡದ, ಏನು ವಿಶಿಷ್ಟವಾದ ಆಟ ಅದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಅರಿತುಕೊಂಡು ಬೆಳೆಯೋದು ಆಟಗಾರನ ವೈಶಿಷ್ಟ್ಯ. ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಆಟ ಆಡೋದ್ರಲ್ಲಿ ಅರ್ಥ ಇಲ್ಲ. ಅಪ್ಪ, ಚಿಕ್ಕಪ್ಪ, ಅವ್ರಿಗೆ ಮ್ಯಾಚ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಡಪ್ಪ. ನಾನು ಈ ಪಂದ್ಯ ಆಡ್ತೀನಿ ಮಾವ. ಇವಾಗಲೇ ಫೋಟೋಗೆ ಮುತ್ಕೊಡೋ ತಾಲಿ ಮಾಡ್ಕೊಬಿಡುವ.
ಹಣವರೆ ಯಾವಾಗ ಕೊಡ್ತೀರಾ? ಹಾ, ನೀವು ಹೊರಡಿ, ಬಾಯ್. ಏನು ತೊಂದರೆ ಇಲ್ಲ ತಾನೆ? ಯಾವ ತೊಂದರೆ ಇಲ್ಲ, ಬಾಡಿನ ಕೂಯ್ದ ತಕ್ಷಣ ಏನೂ ಗೊತ್ತಾಗಲ್ಲ. ಆದರೂ ನನ್ಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ. ನೀನೇನು ಹೆದರ್ಕೋಬೇಡ, ಅವ್ರು ಬಂದಾಗ ನಾವು ಊರಲ್ಲೇ ಇರಲಿಲ್ಲ. ಸರ್, ನಿಮ್ಮ ಹತ್ರ ಒಂದು ವಿಷಯ ಹೇಳದೆ ಮರ್ತಿದ್ದೆ. ನೆನ್ನೆ ಹಳ್ಳಿಗೆ ಹೋದಾಗ ಮಹಂತೇಶು ನಿಮ್ಮನ್ನು ಹುಡ್ಕೊಂಡು ಸ್ಟೇಷನ್ಗೆ ಬಂದಿದ್ದ ಸರ್. ಹಿಂದಿನ ರಾತ್ರಿ ಯಾರೋ ಅವ್ರ ಹೆಂಡತಿ ಹೆಣನ ಗುಂಡಿಯಿಂದ ಹೊರಗೆ ತೆಗೆದು ಸುಡೋ ಪ್ರಯತ್ನ ಮಾಡಿದ್ರಂತೆ. ಏನು ಹೇಳ್ತಾ ಇದ್ದೀರಾ ನೀವು? ಹಲೋ ಇನ್ಸ್ಪೆಕ್ಟರ್ ಅಜಯ್, ವಾಟ್ ಡೆಡ್ ಬಾಡಿನ? ಸರಿ, ನಾನು ಈಗಲೇ ಬಂದೆ. ನಾಗರಾಜ್, ಗಾಡಿ ತೆಗಿರಿ ಬೇಗ.